ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ವೈಟ್ ಗೀ ರೈಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿರತ್ತೆ ಇದು ಚಿಕನ್ ಗ್ರೇವಿಗೆ ಮತ್ತೆ ಮಟನ್ ಕುರ್ಮಾ ಈ ರೀತಿ ಮಾಡಿಕೊಂಡ್ರೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರತ್ತೆ ತುಂಬಾ ಟೇಸ್ಟಿ ಆಗಿರತ್ತೆ ವೆಜ್ನವರಾದ್ರೆ ನೀವು ರಾಯ್ತಾನ ಇದಕ್ಕೆ ಮಾಡ್ಕೋಬಹುದು ತುಂಬಾ ಸಿಂಪಲ್ ಆಗಿ ವೈಟ್ ಕಲರ್ ಅಲ್ಲಿ ಇರುವಂತ ಗೀ ರೈಸ್ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ ಮುಂಚೆ ನೀವು ನನ್ನ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡಿದೀನಿ ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲೇ ಮಾಡ್ತಾ ಇದ್ದೀನಿ ಗೀ ರೈಸ್ ಆಗಿರೋದ್ರಿಂದ ತುಪ್ಪನ ಜಾಸ್ತಿಯಾಗಿ ಬಳಸಬಹುದು ಇದಕ್ಕೆ ಚೆನ್ನಾಗಿರತ್ತೆ ಟೇಸ್ಟ್ ನಾನು ಇಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ತುಪ್ಪನ ಬಳಸಿದೀನಿ ತುಪ್ಪ ಬಿಸಿ ಆದ್ಮೇಲೆ ಸೋಂಪು ಚಕ್ಕೆ ಲವಂಗ ಮತ್ತೆ ಏಲಕ್ಕಿ ನೀವು ಮರಾಠಿ ಮಗು ಕೂಡ ಹಾಕೋಬಹುದು ನಾನು ಪಲಾವ್ ಎಲ್ಲ ಹಾಕೊಂಡಿದ್ದೀನಿ ಇಷ್ಟ ಹಾಕೊಂಡ್ರು ಸಾಕಾಗತ್ತೆ ಅದ್ರ ಜೊತೆಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿ ಉರ್ಕೊಬೇಕು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ಖಾರಕ್ಕೆ ನೀವು ಹಸಿ ಮೆಣಸಿನ್ಕಾಯಿ ಹಾಕೋಬಹುದು ಪೇಸ್ಟ್ ಕೂಡ ಬಳಸಬಹುದು ಗ್ರೀನ್ ಕಲರ್ ಬಂದ್ಬಿಡತ್ತೆ ಹಾಗಾಗಿ ನಾನು ಉಂಡೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಣಗಿರುವಂತ ಬಟಾಣಿ ನೆನ್ಸಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಹಸಿ ಬಟಾಣಿ ಕೂಡ ಬಳಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಇಷ್ಟನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಜೊತೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಪುದೀನ ಸೊಪ್ಪನ್ನ ಬಳಸ್ತಾ ಇದ್ದೀನಿ ಒಂದು ಹತ್ತು ಕಡಿ ಇಪ್ಪತ್ತು ಕಡಿ ಪುದೀನ ಸೊಪ್ಪು ಹಾಕೊಂಡ್ರು ಸಾಕಾಗತ್ತೆ ಈ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ಹಾಕೊಳ್ತಾ ಇದ್ದೀನಿ ಅದರಲ್ಲಿ ಎರಡು ಲೋಟ ನೀರು ಹಾಕೊಳ್ತೀನಿ ಮತ್ತೆ ಎರಡು ಲೋಟ ಹಸಿ ಹಾಲು ತೆಂಗಿನಕಾಯಿ ಹಾಲನ್ನು ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಲು ಹಾಕೊಳ್ಳೋದ್ರಿಂದ ಗೀ ರೈಸ್ ವೈಟ್ ಕಲರ್ ಬರುತ್ತೆ ಮೇನ್ ಮೈನ್ ಆಗಿ ಇದನ್ನೇ ಹಾಕೋಬೇಕು ಏನಕ್ಕೆ ಗೀ ರೈಸ್ ವೈಟ್ ಕಲರ್ ಬರಬೇಕಂದ್ರೆ ತೆಂಗಿನಾಲ್ ಕಂಪಲ್ಸರಿ ಹಾಕಿ ಮತ್ತೆ ಟೇಸ್ಟ್ ಕೂಡ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ರುಚಿಗೆ ಉಪ್ಪು ಹಾಕೊಳ್ತಾ ಇದೀನಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಬೇಕು ನೀರ್ ಬಿಸಿ ಆಗಿದೆ ಕುದಿ ಬಂದಿದೆ ಅಂದ ತಕ್ಷಣ ನೆನ್ಸಿರುವಂತ ಅಕ್ಕಿ ಹಾಕೊಳ್ತಾ ಇದ್ದೀನಿ ಬಾಸುಮತಿ ರೈಸ್ ಅನ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಏನು ಗೀ ರೈಸ್ಗೆ ಬಾಸುಮತಿ ರೈಸ್ ಹಾಕಿದ್ರೇನೆ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ ಬಿಡಿ ಆಗುತ್ತೆ ಅಕ್ಕಿ ಕೂಡ ಅನ್ನ ಸೊ ಹಾಗಾಗಿ ಬಾಸುಮತಿ ರೈಸ್ ಅನ್ನ ಇಲ್ಲಿ ಬಳಸ್ತಾ ಇದೀನಿ ಸ್ವಲ್ಪ ಕುದಿ ಲಿಡ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗತ್ತೆ ಈಗ ನಾನು ಎರಡು ವಿಷಲ್ ಹಾಕ್ಸೋದಕ್ಕೆ ಇಟ್ಟಿದ್ದೆ ಪ್ರೆಷರ್ ಕೂಡ ಕಡಿಮೆ ಆಗಿದೆ ಚೆಕ್ ಮಾಡೋಣ ಹೇಗಾಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಕರೆಕ್ಟಾಗಿ ಆಗಿದೆ ಮೆಜರ್ಮೆಂಟ್ ಕೂಡ ಕರೆಕ್ಟ್ ಆಗಿತ್ತು ನೋಡಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಈ ರೀತಿ ಹಾಕೊಳ್ಳಿ ಅದರಲ್ಲಿ ಅರ್ಧದಷ್ಟು ತೆಂಗಿನ ಹಾಲನ್ನ ಬಳಸಿ ಆ ಅನ್ನ ಎಲ್ಲ ಚೆನ್ನಾಗಿ ಆಗಿದೆ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ತುಪ್ಪದ ಜೊತೆ ಫ್ರೈ ಮಾಡಿ ಗೋಡಂಬಿ ಹಾಕೊಳ್ತೀನಿ ನೀವು ಬೇಕಾದ್ರೆ ಒಗ್ಗರಣೆಗೆ ಡೈರೆಕ್ಟ್ ಆಗಿ ಹಾಕಬಹುದು ಅದು ಬೆಂದ್ರೆ ನೀರಿನಲ್ಲಿ ಮೆತ್ಗ ಈ ರೀತಿ ಸಪ್ರೇಟ್ ಆಗಿ ಫ್ರೈ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಸಿಗುತ್ತೆ ನಿಮಗೆ ಮಧ್ಯ ಮಧ್ಯದಲ್ಲಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹೀಗೆ ಮೇಲೆ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿರುವಾಗಲೇನೆ ಚಿಕನ್ ಗ್ರೇವಿ ಮಟನ್ ಗ್ರೇವಿ ಜೊತೆ ಅಥವಾ ಏನು ಎಗ್ ಕುರ್ಮಾ ಜೊತೆ ಅಥವಾ ರಾಯ್ತ ಜೊತೆ ಸರ್ವ್ ಮಾಡಬಹುದು ತುಂಬ ಸಿಂಪಲ್ ಆಗಿ ಮಾಡುವಂತ ಗೀ ರೈಸ್ ಮಾಡೋದನ್ನ ತೋರಿಸಿದೀನಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು